ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕರಡೆ ಸಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಕಪ್ಪು ಅವರೆಕಾಳು ಆಕಳನ್ನು, ಇದಕ್ಕೆ ಒಂದು 6 ರೀತಿ ಇದು ಅಲಸಂದಿ ಕಾಳು ಆಕಳನ್ನು, ಬಿದಿರು ಕರಡೆ ಸಾರನ್ನು ಮಾಡೋಣ ಇವತ್ತು. ಹೆಸರುಕಾಳು, ಇದಕ್ಕೆ ಕಾರಮಣಿ ಕಾಳನ್ನು ಅಂತಾರೆ, ಆವಾಗಲೇ ಹಾಕಿದ್ನಲ್ಲ ಅಲಸಂದಿ ಕಾಳನ್ನು ಅಂತಾರೆ. ಇದು ಹುರುಳಿ ಕಾಳು ಒಂದು ಕಪ್ಪು. ಇದೆಲ್ಲ ಕಾಳುಗಳನ್ನು ಒನ್ ಡೇ ಒನ್ ನೈಟು ನೆನೆ ಹಾಕ್ಬಿಟ್ಟು ಇವತ್ತು ಮಾರ್ನಿಂಗ್ ನೆನೆ ಹಾಕಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಕಪ್ಪು ಬಟಾಣಿ ಕಾಳು, ಒಂದು ಕಪ್ಪು ಕಡಲೆಕಾಳು ಇಷ್ಟು ಹಾಕಿದ್ದೀನಿ ನಾನು. ನೀವು ಬಟಾಣಿ ಕಾಳು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಇದು ಕರಳೆ, ಬಿದಿರು ಕರಳೆ ಅಂತ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗಿರುತ್ತೆ ಸಾಂಬಾರು. ಎರಡು ದಿನ ಮಡಗ್ಬಿಟ್ಟು ತಿಂದರೆ ಇನ್ನೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ನೋಡಿ. ಇದು ಈ ಥರ ಸಿಪ್ಪೆ ತಗೊಂಡು ಸ್ವಲ್ಪನೇ ಬರೋದು, ಜಾಸ್ತಿ ಹಾಕ್ಬಾರ್ದು. ಎಳೆದು ಮುಂದಗಡೆ ಕಟ್ ಮಾಡಿಬಿಟ್ಟು ನೋಡಿ, ಈ ಥರ ಕಟ್ ಮಾಡಿ ನೋಡಿಕೊಂಡು ಹಾಕ್ಕೋಬೇಕು. ಇದನ್ನು ಒನ್ ಡೇ ನೆನೆ ಹಾಕಬೇಕು. ನೆನೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಮುಂದಗಡೆ ಮಾತ್ರ ಎಳೆದಿರುತ್ತೆ, ನಿಮಗೆ ತೋರಿಸ್ತೀನಿ ನಾನಿಲ್ಲಿ ನೋಡಿ, ತೋರಿಸ್ತಾ ಇದ್ದೀನಿ. ಮುಂದಗಡೆ ಮಾತ್ರ ಎಳೆದಿರುತ್ತೆ, ಅದರಲ್ಲಿ ಸ್ವಲ್ಪನೇ ಬರುತ್ತೆ, ಹಿಂದ್ಗಡೆ ಎಲ್ಲ ಅದು ಹಾಕ್ಬಾರ್ದು. ಇದು ಕಾಳು ನೆನೆ ಹಾಕಿ ಮಡಗಿದ್ದೀನಿ ಒನ್ ಡೇ ಒನ್ ನೈಟು. ಇವತ್ತು ಮಾರ್ನಿಂಗ್ ನೆನೆ ಹಾಕಿದ್ರೆ ನೆಕ್ಸ್ಟ್ ಮಾರ್ನಿಂಗೇ ಮಾಡಬೇಕದು ಸಾಂಬಾರು, ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಕರಳೆನ ಕಟ್ ಮಾಡಿದ್ದೀನಿ. ಇದನ್ನು ಒನ್ ಡೇ ನೆನೆ ಹಾಕ್ಬಿಟ್ಟು, ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮಾಡೋಣ. ಅಂದರೆ ಇದನ್ನು ಒಂದು 6-7 ಸತಿ ತೊಳಿಬೇಕು, ಯಾಕಂದರೆ ಸ್ವಲ್ಪ ಕಹಿ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ತೊಗರಿಬೇಳೆ ಒನ್ ಅವರ್ ಬಿಟ್ಬಿಟ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಮಿನಿಮಮ್ 7 ರೀತಿ ಕಾಳು ಹಾಕಿದ್ದೀನಿ ನಾನಿಲ್ಲಿ ನೋಡಿ, ನೆಂದಿದೆ ಕಾಳುಗಳು ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. 7 ರೀತಿ ಕಾಳು ಹಾಕಿದ್ದೀನಿ ನಾನಿಲ್ಲಿ, ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸೊಪ್ಪು, ನುಗ್ಗೆ ಸೊಪ್ಪು, ಅರವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ದಂಟನ ಸೊಪ್ಪು, ಮತ್ತು ಇದು ಸೋರೆಕಾಯಿ, ಟೊಮೊಟೊ 2, ಕೊತ್ತಂಬರಿ ಸೊಪ್ಪು, ತರಕಾರಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಅಷ್ಟೇ ಹಾಕಿರೋದು. ನಿಮಗೆ ಸೀಮೆ ಬದನೆಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಇದನ್ನು ತರಕಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಬೇಸನ ಒಂದೇ ವಿಶಿಲ್ ಮಾಡ್ಕೊಳ್ಳಿ, ಯಾಕಂದರೆ ಕಾಳು ಚೆನ್ನಾಗಿ ನೆಂದಿದೆ. ಅದಕ್ಕೋಸ್ಕರ ನಾನು ನೋಡಿ ನೋಡಿ ಕಾಳು ಹಾಕ್ತಾಯಿದ್ದೀನಿ. ಇವಾಗ ಕರಳೆಯನ್ನು ಹಾಕ್ತಾಯಿದ್ದೀನಿ ನೋಡಿ, ತೊಳೆದಿಟ್ಟಿದ್ದೀನಿ ಚೆನ್ನಾಗಿ. ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್, ಯಾಕಂದರೆ ಕಹಿ ಜಾಸ್ತಿ ಇರುತ್ತೆ ಇದು, ಅದಕ್ಕೋಸ್ಕರ. ಇಲ್ಲಾಂದರೆ ಎಲ್ಲ ಸಾಂಬಾರು ಕಹಿ ಆಗ್ಬಿಡುತ್ತೆ. ಕರಳೆ ಹಾಕ್ಬಿಟ್ಟು ಇವಾಗ ತರಕಾರಿ ಹಾಕೊಳ್ಳೋಣ. ಇವಾಗ ತರಕಾರಿ ಹಾಕ್ತಾಯಿದ್ದೀನಿ ನಾನು, ಒಂದು 4 ರೀತಿ ತರಕಾರಿ ಹಾಕಿದ್ದೀನಿ. ಮತ್ತು ಚೆನ್ನಾಗಿ ತೊಳೆದಿಟ್ಟಿರುವಂಥ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಸೋರೆಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ವಿಶಿಲ್ ಮಾಡ್ಕೊಳ್ಳಿ ಸಾಕು, ಬೆಂದಿರುತ್ತೆ ಅದು. ಒಂದು ವಿಶಿಲ್ ಆಗಲಿ, ನಾವು ರುಬ್ಕೊಳ್ಳೋಣ ಬನ್ನಿ ಇವಾಗ ಸಾಂಬಾರ್ಗೆ. ಒಂದು ಕಪ್ ಕಾಯಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಇದಿಷ್ಟು ಇಂಗ್ರೀಡಿಯೆಂಟ್ಸು ರುಬ್ಕೊಳ್ಳೋಣ. ಸಾಂಬಾರು ಪುಡಿ ಹಾಕ್ಬಿಟ್ಟು ಸಾಂಬಾರು ಪೌಡ್ರು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಇಲ್ಲಾಂದರೆ ತೆಳು ಬಂದುಬಿಡುತ್ತೆ ಸಾಂಬಾರು. ಇದು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು. ಇವಾಗ ರುಬ್ಬಿರುವಂಥ ಮಸಾಲೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇವಾಗ ಕುಕ್ಕರ್ ತಣ್ಣಗಾಗಿದೆಯಾ ನೋಡ್ಕೊಳ್ಳೋಣ ಬನ್ನಿ. ತಣ್ಣಗಾಗಿದೆ, ತೆಗೆದ್ಬಿಟ್ಟು ನೋಡಿ, ತರಕಾರಿ ಎಲ್ಲ ಬಂದಿದೆ. ಇದು ಈ ರೀತಿ ಹಣ್ಣಾಗಿ ಬೇಯಬೇಕು, ಒಂದು ವಿಶಿಲ್ ಮಾಡಿದ್ರೆ ಸಾಕು ಬೆಂದಿರುತ್ತೆ. ಬನ್ನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟೋವ್ ಮೇಲೆ ಕಡಾಯಿ ಇಕ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ, ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಮತ್ತು ಈರುಳ್ಳಿ, ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಂಬಾರಿಗೆ ಹಾಗೇ 1/4 ಟೇಬಲ್ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ. ಒಗ್ಗರಣೆ ಹಾಕಿದ್ದೀನಿ ನಾನಿಲ್ಲಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ನೋಡಿ, ಬೆಂದಿರೋ ಕಾಳಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸಿ ನೋಡಿ ಹಾಕ್ತಾಯಿದ್ದೀನಿ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ,
ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ನಾನಿಲ್ಲಿ ರುಬ್ಬಿರೋ ಮಸಾಲೆಗೆ. ಚೆನ್ನಾಗಿ ತಿರುಗಿಸಿ, ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಕಡಿಮೆ ಇದ್ದರೆ ಇನ್ನೂ 1 ಟೇಬಲ್ಸ್ಪೂನಷ್ಟು ಸಾಂಬಾರು ಪೌಡ್ರು ನೀವು ಹಾಕ್ಕೋಬೋದು. ಬೇಕಂದರೆ ನೀವು ಚಿಲ್ಲಿ ಪೌಡ್ರೂ ಹಾಕ್ಕೋಬೋದು. ಸ್ವಲ್ಪ ಈ ಸಾಂಬಾರು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ತಿರುಗಿಸಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಪುಡಿ ಉಪ್ಪು ಹಾಕಿದ್ದೀನಿ ನೋಡಿ, ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಯಲಿ ಅದು. ಇವಾಗ ಇದಕ್ಕೆ ಕಾಂಬಿನೇಷನ್ನು ಆಗಿ ಮುದ್ದೆ ಮತ್ತು ಅನ್ನ ಚಪಾತಿ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಯಲಿ ಅದು. ಇವಾಗ ತಿರ್ಗಾ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಶಿಲ್ ಮಾಡಿಕೊಂಡು ವಿಶಿಲ್ ತಣ್ಣಗಾದ ತಕ್ಷಣ ಒಂದು ಬೌಲ್ಗೆ ಹಾಕ್ತೀನಿ. ಇವಾಗ ನೋಡ್ಕೊಳ್ಳಿ ನೋಡಿ, ಎಲ್ಲ ತರಕಾರಿ ಹಾಕ್ಬಿಟ್ಟು ಎಲ್ಲ ಥರದ್ದು ಕಾಳು ಹಾಕಿದ್ದೀನಿ, ಎಲ್ಲ ಥರದ್ದು ಸೊಪ್ಪು ಹಾಕಿದ್ದೀನಿ. ಮಿನಿಮಮ್ 7 ರೀತಿ ಕಾಳು ಹಾಕಿದ್ದೀನಿ, 4 ರೀತಿ ಸೊಪ್ಪು ಹಾಕಿದ್ದೀನಿ, ತರಕಾರಿ 1-3 ಹಾಕಿದ್ದೀನಿ, 3 ರೀತಿಯಾಗಿ ಹಾಕಿದ್ದೀನಿ. ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂದಿದೆ. ಖಂಡಿತವಾಗ್ಲೂ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ. ಸಾಂಬಾರು ರೆಡಿಯಾಗಿದೆ. ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್? ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ ನೋಡಿ. ಬಿದಿರು ಕರಳೆ ಸಾರು ರೆಡಿಯಾಗಿದೆ. ನೀವು ಬೇಕಂದರೆ ಬಟಾಣಿನ ಸ್ಕಿಪ್ ಮಾಡ್ಕೊಳ್ಳಿ, ಬಟಾಣಿ ಕಾಳು ಹಾಕಲೇಬೇಕಂತೇನಿಲ್ಲ. ಮಿನಿಮಮ್ 6 ರೀತಿಯಾದಂಥ ಕಾಳು ಹಾಕಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.